ಹಾಯ್ ಫ್ರೆಂಡ್ಸ್, ಆರ್ಯ ಚಾಣಕ್ಯ ಒಬ್ಬ ಮಹಾನ್ ತತ್ವಜ್ಞಾನಿಯಾಗಿದ್ರು. ಅವರು ಅನೇಕ ವೇದಗಳ ಗ್ರಂಥಗಳ ಬಗ್ಗೆ ಅಭ್ಯಾಸ ಮಾಡಿದ್ರು. ಅವರು ರಚಿಸಿದ ಪ್ರತಿಯೊಂದು ಸಿದ್ಧಾಂತ ಇವತ್ತಿಗೂ ಕೂಡ ಜನರಿಗೆ ಪ್ರತಿ ಕ್ಷೇತ್ರದಲ್ಲಿ ಕೆಲಸಕ್ಕೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಆರ್ಯ ಚಾಣಕ್ಯರ ಒಂದು ಸಿದ್ಧಾಂತದ ಬಗ್ಗೆ ನೋಡೋಣ. ಅವರು ಹೇಳಿದ್ದಾರೆ, ಮನುಷ್ಯ ನಾಲ್ಕು ಜಾಗದಲ್ಲಿ ಯಾವಾಗಲೂ ಇರಬಾರದು. ಅವರ ಈ ಸಿದ್ಧಾಂತ ನಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡಿಸುತ್ತದೆ. ಅದಕ್ಕೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಒಂದನೇ ಜಾಗ, ಎಲ್ಲಿ ಮನುಷ್ಯನಿಗೆ ಗೌರವ ಸಿಗುವುದಿಲ್ಲ, ಮರ್ಯಾದೆ ಸಿಗುವುದಿಲ್ಲ, ಅಂತ ಜಾಗದಲ್ಲಿ ಮನುಷ್ಯ ಯಾವತ್ತೂ ನಿಲ್ಲಬಾರದು. ಪ್ರತಿಯೊಬ್ಬರಿಗೂ ತಮ್ಮ ಆತ್ಮ ಗೌರವ ತುಂಬಾನೇ ಪ್ರಿಯವಾಗಿರುತ್ತೆ. ಆದ್ರೆ ಅದೇ ಅವರಿಗೆ ಸಿಗಲಿಲ್ಲ ಅಂದ್ರೆ ಅವ್ರನ್ನ ಎಷ್ಟೇ ದೊಡ್ಡ ಅರಮನೆಯಲ್ಲಿ ಇಟ್ಟರೂ ಕೂಡ ಅವರು ಅಲ್ಲಿ ಹೋಗುವುದಕ್ಕೆ ಅಥವಾ ಇರುವುದಕ್ಕೆ ಇಷ್ಟಪಡುವುದಿಲ್ಲ. ಅಪಮಾನ ಸಹಿಸುವ ಬದಲು ನಮಗೆ ಎಲ್ಲಿ ಗೌರವ ಮರ್ಯಾದೆ ಸಿಗುತ್ತೆ ಅಲ್ಲಿ ಹೋಗುವುದು ಯಾವಾಗಲೂ ಉತ್ತಮ. ಎರಡನೇ ಜಾಗ, ಎಲ್ಲಿ ಮನುಷ್ಯನಿಗೆ ತನಗೆ ಇಷ್ಟವಾದ ಕೆಲಸಕ್ಕೆ ಅಥವಾ ವ್ಯವಸಾಯಕ್ಕೆ ಅವಕಾಶಗಳು ಇರುವುದಿಲ್ಲ, ಅಂತ ಜಾಗದಲ್ಲಿ ಮನುಷ್ಯ ಯಾವತ್ತೂ ಇರಬಾರದು. ಒಂದ್ ವೇಳೆ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಆನಂದ ಸಿಗುವುದಿಲ್ಲ ಅಂದ್ರೆ, ಫೋರ್ಸ್ಫುಲಿ ಆ ಕೆಲಸ ನೀವು ಮಾಡುತ್ತಿದ್ದರೆ, ಸಾಧ್ಯವಾದ್ರೆ ನೀವು ನಿಮ್ಮ ಇಷ್ಟದ ಕೆಲಸ ಹುಡುಕಬೇಕು. ಆದ್ರೆ ಇವತ್ತು ನಿಮಗೆ ಇಷ್ಟವಾದ ಕೆಲಸ ಸಿಗುವುದು ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಇದೆ. ಅದಕ್ಕೆ ಸದ್ಯದಲ್ಲಿ ಈಗ ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲೇ ಹೇಗೆ ಆನಂದ ಸಿಗುತ್ತೆ ಅಂತ ಹುಡುಕುವುದಕ್ಕೆ ಟ್ರೈ ಮಾಡಿ. ಮೂರನೇ ಜಾಗ, ಯಾವ ಜಾಗದಲ್ಲಿ ನಿಮ್ಮ ಜೊತೆ ನಿಮ್ಮ ಕುಟುಂಬದವರು ಅಥವಾ ಮಿತ್ರರು ಸರಿಯಾಗಿ ವರ್ತಿಸುವುದಿಲ್ಲ, ಅಂತ ಜಾಗದಲ್ಲಿ ನೀವು ಯಾವತ್ತೂ ಇರಬಾರದು. ಮನುಷ್ಯ ಅಂದ್ರೆ ಸಮಾಜದ ಒಂದು ಪ್ರೀತಿಯ ಪ್ರಾಣಿ, ತನ್ನದೇ ಆದ ಭಾವನೆಗಳು ಇರುತ್ತವೆ. ಆದ್ರೆ ಅವನು ಇರೋ ಜಾಗದಲ್ಲಿ ಅವನ ಯಾರು ಇಷ್ಟ ಪಡ್ತಿರಲಿಲ್ಲ ಅಂದ್ರೆ ತನ್ನ ಸುಖ ದುಃಖ ಯಾರ ಜೊತೆನು ಶೇರ್ ಮಾಡ್ಕೊಳ್ಳುವುದಕ್ಕೆ ಆಗಲ್ಲ. ಅದಕ್ಕೆ ನಮ್ಮನ್ನ ಪ್ರೀತಿಸುವವರ ಜೊತೆ ನಾವು ಇದ್ದರೆ ಅದರ ಮಜಾನೇ ಬೇರೆ ಇರುತ್ತೆ. ನಾಲ್ಕನೇ ಜಾಗ, ಯಾವ ಜಾಗದಲ್ಲಿ ಮನುಷ್ಯನಿಗೆ ಹೊಸದಾಗಿ ಏನೂ ಕಲಿಯುವುದಕ್ಕೆ ಸಿಗುವುದಿಲ್ಲ, ಅಂತ ಜಾಗದಲ್ಲಿ ಮನುಷ್ಯ ಯಾವತ್ತೂ ಇರಬಾರದು. ಕಲಿಯುವುದು ನಿಲ್ಲಿಸಿದರೆ ಬದುಕುವುದು ನಿಲ್ಲತ್ತೆ. ಯಾಕಂದ್ರೆ ಮನುಷ್ಯನಿಗೆ ಬುದ್ಧಿ ಆ ದೇವರು ಯಾಕೆ ಕೊಟ್ಟಿದ್ದಾನಂದ್ರೆ ಹೊಸ ಹೊಸ ವಿಷಯಗಳ ಬಗ್ಗೆ ಕಲಿಯುವುದಕ್ಕೆ ಮತ್ತು ಪ್ರಗತಿ ಮಾಡುವುದಕ್ಕೆ ಕೊಟ್ಟಿದ್ದಾನೆ. ಜಗತ್ತಿನಲ್ಲಿ ಎಷ್ಟು ಫೇಮಸ್ ವ್ಯಕ್ತಿಗಳು ಇದ್ದರೂ ಅವರೆಲ್ಲರಲ್ಲಿ ಒಂದು ಸಮಾನ ಗುಣ ಏನಿತ್ತು ಅಂದ್ರೆ ಅವರು ಸತತವಾಗಿ ಹೊಸದಾಗಿ ಏನಾದರೂ ಕಲಿತಾನೆ ಇದ್ದರು. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದರೂ ಸಹಾಯ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ ಹೇಳಿ. ಶೇರ್ ಮಾಡಿ ವಿಡಿಯೋನ ಎಲ್ಲರ ಜೊತೆ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಆ ವಿಡಿಯೋನ ನೀವು ಮಿಸ್ಸೇ ಮಾಡಲ್ಲ. ಮತ್ತು ನಮ್ಮನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ತಪ್ಪದೇ ಫಾಲೋ ಮಾಡಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.